ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ ಭಕ್ತರಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ ಆರಂಭ. ಬಾಲರಾಮನ ಕಣ್ತುಂಬಿಕೊಳ್ಳಲು 5 ಡಿಗ್ರಿಯ ಕೊರೆಯುವ ಚಳಿಯಲ್ಲೂ ಮುಗಿಬಿದ್ದ ಜನ. ದಟ್ಟಣೆ ತಡೆಯೋಕೆ ಪೊಲೀಸರ ಹರಸಾಹಸ. ರಾಮಲಲ್ಲಾ ದರ್ಶನವನ್ನ ಮೊದಲ ದಿನವೇ ಪಡೆಯಲು ನೂಕು ನುಗ್ಗಲು. ಜೈ ಶ್ರೀರಾಮ್ ಘೋಷಣೆ ಮೊಳಗಿಸುತ್ತಾ ಗುಂಪಾಗಿ ಹೆಜ್ಜೆ. ಹಿಂದೆ 1 ಲಕ್ಷಕ್ಕೂ ಹೆಚ್ಚು ಜನರು, ರಾಮಲಲ್ಲಾ ದರ್ಶನ ಸಾಧ್ಯತೆ. ಬೆಳಗ್ಗೆ 8:00 to 11:30 ರಾಮಲಲ್ಲಾ ದರ್ಶನಕ್ಕೆ ಅವಕಾಶ. ಮತ್ತೆ ಮಧ್ಯಾಹ್ನ 2:00 to 7:00 ಸಾಮಾನ್ಯ ಜನರಿಗೆ ದರ್ಶನ. ಈ ನಡುವೆ ಅರ್ಚಕರಿಂದ ಬೆಳಗ್ಗೆ ಶೃಂಗಾರ ಆರತಿ, ಸಂಜೆ ಸಂಧ್ಯಾ ಆರತಿ. ಸರಯು ತಟದ ಅಯೋಧ್ಯೆಗೆ ಜೀವಕಳೆ ತಂದ ಶ್ರೀರಾಮ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶಿಲ್ಪಿ ಅರುಣ್ ಸಂತಸ. ಸುಂದರ ಘಳಿಗೆಯ ಸಂಭ್ರಮ ಮೊಬೈಲ್ನಲ್ಲಿ ಸೆರೆ. ಅಯೋಧ್ಯೆ ರಾಮ ಮಂದಿರದೊಳಗೆ ನ್ಯೂಸ್ ಫಸ್ಟ್ ಸಂಚಾರ. ಒಳಗಿನ ಕಂಬಗಳಲ್ಲಿ ವಿಷ್ಣು ಲಕ್ಷ್ಮೀ ದೇವಿಯ ಅವತಾರ ಕೆತ್ತನೆ. ಬೆಂಗಳೂರಿನ ಕಂಪನಿಯಿಂದ ಮಂದಿರದ ಪುಷ್ಪಾಲಂಕಾರ. ನೇಪಾಳದ ಸೀತೆಯೂರಿನಿಂದ ರಾಮನಿಗಾಗಿ ಬಂದ ದಂಪತಿ. ಬೆಂಗಳೂರಲ್ಲಿ ಬಾಲರಾಮನ ಪಟ್ಟಾಭಿಷೇಕದ ದಿನವೇ ಗಂಡು ಮಗುವಿಗೆ ಜನ್ಮ ನೀಡಿದ ಬಸಂತಿ. ರಾಮ ಅಥವಾ ರಾ ಅಕ್ಷರದಿಂದ ಬರುವ ಹೆಸರನ್ನೇ ಇಡ್ತೀವಿ ಎಂದ ತಂದೆ ಸುರೇಶ್. ರಾಮ ಮಂದಿರವನ್ನ ಬಿಜೆಪಿ ಮಂದಿರ ಎನ್ನುವಂತೆ ಮಾಡ್ತಿದ್ದಾರೆ. ಸರ್ವರ ರಾಮ ಆಗುವ ಬದಲು ಬಿಜೆಪಿಯ ರಾಮ ಆಗ್ತಾ ಇರೋದು ದುರಾದೃಷ್ಟ. ಭಜನೆ ಮಾಡ್ತಾ ಕುಳಿತ್ರೆ ದೇಶ ಅಭಿವೃದ್ಧಿ ಆಗುತ್ತಾ ಅಂತ ಸಚಿವ ತಿಮ್ಮಾಪುರ ಪ್ರಶ್ನೆ. ಹಿಂದೂ ವಿರೋಧಿ ಪಟ್ಟಿ ಕಿತ್ತೊಗೆಯೋದಕ್ಕೆ ಶ್ರೀರಾಮನ ಜಪ. ನಾನು ನಾಸ್ತಿಕನಲ್ಲ ಆಸ್ತಿಕ ಅಂತ ಒತ್ತಿ ಒತ್ತಿ ಹೇಳ್ತಾ ಇರುವ ಸಿಎಂ. ಬಿಜೆಪಿಯ ರಾಮತಂತ್ರಕ್ಕಿದು ಸಿದ್ದರಾಮಯ್ಯ ಪ್ರತಿತಂತ್ರನ. ಕಾಂತರಾಜು ವರದಿ ಸರ್ಕಾರಕ್ಕೆ ಸಲ್ಲಿಸಲು ಮುಹೂರ್ತ ಫಿಕ್ಸ್. 31 ಜನವರಿಗೆ ಸರ್ಕಾರದ ಕೈ ಸೇರಲಿದೆ ವರದಿ. ಜೆಪಿ ಹೆಗಡೆ ನೇತೃತ್ವದಲ್ಲಿ ವರದಿ ಸಲ್ಲಿಸಲು ಸಿದ್ಧತೆ. ಬಿಎಸ್ಐ ಅಕ್ರಮ ನೇಮಕಾತಿ ಹಗರಣ. ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪರಿಂದ ಸರ್ಕಾರಕ್ಕೆ 471 ಪುಟಗಳ ವರದಿ ಸಲ್ಲಿಕೆ. ಅಕ್ರಮದ ಬಗ್ಗೆ 324 ದಾಖಲೆಗಳನ್ನು ನೀಡಿರುವ ಮಾಹಿತಿ. 545 PSI ಹುದ್ದೆಗಳ ಮರುಪರೀಕ್ಷೆ. ಸುಮಾರು 54,000 ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಆರಂಭ. ಪರೀಕ್ಷಾ ಕೇಂದ್ರದ 100 ಮೀಟರ್ನಲ್ಲಿ ಸೆಕ್ಷನ್ 144 ಜಾರಿ. ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧತೆ. ಇದಕ್ಕೆ ತುಮಕೂರು ಶಾಸಕರು ಮುಖಂಡರ ಅಪಸ್ವರ. ಗೃಹ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಟಿಕೆಟ್ ನೀಡಲು ವಿರೋಧ. ಪ್ರೀತಿಸಿದ ಹುಡುಗನ ದಕ್ಕಿಸಿಕೊಳ್ಳಲು ಜ್ಯೋತಿಷಿ ಮೊರೆ ಹೋದ ಯುವತಿ. ಪ್ರಿಯಕರ ಮಾತ್ರವಲ್ಲದೆ ಹೆತ್ತ ಪೋಷಕರನ್ನ ವಶೀಕರಣ ಮಾಡಿಕೊಳ್ಳಲು ಪ್ಲಾನ್. ಜ್ಯೋತಿಷಿಯ ಮಾತು ನಂಬಿ ಕಳೆದುಕೊಂಡಿದ್ದು ಬರೋಬ್ಬರಿ 8 ಲಕ್ಷ. ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಭಯಾನಕ ಕೃತ್ಯ. ಶಿಕ್ಷಕಿ ಕೊಲೆಗೈದು ಬೆಟ್ಟದ ತಪ್ಪಲಲ್ಲಿ ಶವ ಹೂತಿಟ್ಟ ಹಂತಕರು. ಕಾಣೆಯಾದ 3 ದಿನದ ಬಳಿಕ ಬೆಟ್ಟದ ತಪ್ಪಲಲ್ಲಿ ಮೃತದೇಹ ಪತ್ತೆ, ತನಿಖೆ ಶುರು. ನೇಣುಬಿಗಿದ ಸ್ಥಿತಿಯಲ್ಲಿ ಬೆಂಗಳೂರಿನ ಖಾಸಗಿ ಶಾಲೆಯ ಟೀಚರ್ ಮೃತದೇಹ ಪತ್ತೆ. ಪತಿಯೇ ಹತ್ಯೆ ಮಾಡಿದ್ದಾನೆಂದು ಮೃತ ರಂಜಿತಾ ಪೋಷಕರ ಆರೋಪ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಅಪ್ಪರ್ ಭದ್ರಾ ಯೋಜನೆ ತ್ವರಿತ ಅನುಷ್ಠಾನಕ್ಕೆ ಒತ್ತಾಯ. ಚಿತ್ರದುರ್ಗ ಬಂದ್ಗೆ ಕರೆ ಕೊಟ್ಟ ರೈತ ಸಂಘಟನೆಗಳು. ಜಿಲ್ಲಾ ನೀರಾವರಿ ಅನುಷ್ಠಾನ ಸಮಿತಿ ಹೋರಾಟಕ್ಕೆ ಬಿಜೆಪಿ ಬೆಂಬಲ. ರಾಹುಲ್ ಗಾಂಧಿ ನ್ಯಾಯ ಯಾತ್ರೆಯ ಬಸ್ ತಡೆದು ದಾಳಿಗೆ ಯತ್ನ.
ಬಿಜೆಪಿ ವಿರುದ್ಧ ರಾಜ್ಯಾದ್ಯಂತ ಇಂದು ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕನ್ನಡದಲ್ಲೂ ಬರಲಿದೆ ಪ್ಯಾನ್ ಇಂಡಿಯಾ ಹನುಮನ ಸಿನಿಮಾ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಕ್ಷಣದಲ್ಲೇ ಸುರೇಶ್ ಆರ್ಟ್ಸ್ನಿಂದ ಹೊಸ ಸಿನಿಮಾ ಅನೌನ್ಸ್. ಶ್ರೀರಾಮ್ ಜೈ ಹನುಮಾನ್ ಅಂತ ಟೈಟಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.